ಜೀವನ ಭಗವಂತ ಎಲ್ಲ ಪ್ರೋಗ್ರಾಮಿಂಗ್ ಮಾಡಿರ್ತಾನೆ ಸರ್, ನೀವೇನೇ ಮಾಡಿದ್ರು ಆ ಪ್ರೋಗ್ರಾಮಿಂಗ್ ಪ್ರಕಾರನೇ ನಡೆಯೋದು. ನೋಡಿ, ನೀವೇ ಹೇಳಿದ್ರೆ ಶ್ಯಾಮ್ ನಮ್ ಯೂಟ್ಯೂಬ್ ಹ್ಯಾಕ್ ಆಗೋಯ್ತು ಅಂತ, ಅವ್ರ ಯಾರ್ದೋ ಹ್ಯಾಕ್ ಆಯ್ತು, ಅವ್ರ ಯಾರ್ದೋ ದುಡ್ಡು ಕದ್ರು, ಅವ್ರ ಯಾರ್ದೋ ಏನೋ ಮಾಡಿದ್ರು ಅಂತ. ಭಗವಂತ ಯಾರು ಹ್ಯಾಕ್ ಮಾಡಕ್ಕಾಗಲ್ಲ, ಭಗವಂತ ಸಿಸ್ಟಮ್ ಯಾರು ಹ್ಯಾಕ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅವನೇ ಹ್ಯಾಕರ್. ಆ ಮಗು ಸಾಹೇಬ್ ಅಲ್ಲಿ ಮುದ್ಕಿ ಸಾಹೇಬ್ ಬರ್ತಿತ್ತ ಅಂತಾನೆ ಭಗವಂತನೆ. ಕಳಿಸುವಾಗ್ಲೆ ಕೆಲವರಿಗೆ ರಿಟರ್ನ್ ಟಿಕೆಟ್ ಕಳಿಸಿರ್ತಾನೆ ಹಿಂದೆನೆ. ಖಂಡಿತ ಹಿಡ್ಕೊಳ್ಳ, ನಾನು ಬರ ನಾನೇ ಹೋಗ್ಬೇಕು. ಬೇರೆ ಬರ ಹೋಗ್ತಾರೆ. ಮಾಮ ಏನ್ ಹೇಳಿದಾರೆ ಗೊತ್ತಾ, ಜೀವನದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗೋದು ಬದುಕಬೇಡ. ಆ ಮಗು ಸಾಹೇಬ್ ಅಲ್ಲಿ ಮುದ್ಕಿ ಸಾಹೇಬ್ ಬರ್ತಿತ್ತ ಅಂತಾನೆ ಭಗವಂತನೆ. ಕಳಿಸುವಾಗ್ಲೆ ಕೆಲವರಿಗೆ ರಿಟರ್ನ್ ಟಿಕೆಟ್ ಕಳಿಸಿರ್ತಾನೆ ಹಿಂದೆನೆ. ಈಗ ನೀವು ಟ್ರೈನ್ ಟಿಕೆಟ್ ಮಾಡಕ್ ಹೋದಾಗ ನನಗೆ ಬೇಗ ಟಿಕೆಟ್ ಸಿಕ್ಬಿಡುತ್ತೆ, ನನ್ನ ಹಿಂದೆ ನಿಂತಿರ್ತೀರ ನೀವು, ನನಗೆ ಟಿಕೆಟ್ ಸಿಕ್ಕಿರುತ್ತೆ, ನನ್ನ ಹಿಂದೆನೆ ಕ್ಯೂನಲ್ಲಿ ನಿಂತಿರ್ತೀರ, ನಿಮಗೆ ತತ್ಕಾಲಲ್ಲಿ ಸಿಗುತ್ತೆ, ನಾನು ಬೇಗ ಹೋಗ್ತೀನಿ, ನಿಮ್ಮ ಟೈಮ್ ಬರೋ ತನಕ ನಿಮಗೆ ಅಲ್ಲಿ ತತ್ಕಾಲಲ್ಲಿ ನೀವು ಹೋಗಿ ಹೋಗರಿತೀರ. ಯಾರನ್ನ ಟಿ ಸಿನ, ಟಿ ಸಿ ಅವರು ಒಂದಷ್ಟು ಟಿಕೆಟ್ ಸೀಟ್ಗಳು ಇಟ್ಕೊಂಡಿರ್ತಾರೆ, ಹೌದು ಎಮರ್ಜೆನ್ಸಿ ಅಂತ. ಹೌದು, ನೀವೇನು ಮಾಡ್ತೀರಾ ಗೋಕರ್ದಾಗ, ಅವ್ರೇನು ಮಾಡ್ತೀವಿ ನೋಡ, ನಿಮ್ಮ ರೋಡ್ನೇ ನೋಡೋಕ್ಕಾಗದೆ ಆಯಿತು ಅಂತ ಟಿಕೆಟ್ ಕೊಟ್ಬಿಡ್ತಾರೆ. ನೀವು ಬಲವಂತ ಮಾಡದೆ ಹೋಗಿದ್ರೆ ನೀವು ನೆಮ್ಮದಿಯಾಗಿ ಬರ್ತಿದ್ರಿ, ನೀವಾಗ ನೀವೇ ಬಲವಂತ ಮಾಡಿ ಟಿಕೆಟ್ ತಗೊಂಡ್ರಿ ಅಂದರೆ ಸ್ಪೀಡ್ ಲಿಮಿಟ್ಟು 200 ತನಕ ಇದೆ, ಬೋರ್ಡ್ ಗಾಜನ್ ಹಾಕಿರ್ತಾರೆ. ಹೌದು, ಸ್ಪೀಡ್ ಲಿಮಿಟ್ 30 ಕಿಲೋಮೀಟರ್ ಸ್ಪೀಡ್ ಪರ್ ಅವರ್ 60 ಕಿಲೋಮೀಟರ್ ಅಂತ. ಹೌದು, ಆ ಬೋರ್ಡ್ ಹಾಕಿರೋ ಉದ್ದೇಶ ಏನಂದ್ರೆ ಇದು ಆಕ್ಸಿಡೆಂಟ್ ಝೋನ್, ನಿಧಾನಕ್ಕೆ ಹೋಗು ಅಂತ. ಕರೆಕ್ಟ್, ಆ ಬೋರ್ಡ್ಗೆ ಅಂಪ್ಗೆ ಮರ್ಯಾದೆ ಕೊಡ್ತೀನಿ, 200 ಅಲ್ಲಿ ಏನಾಗುತ್ತೆ ಸರ್, ಆಕ್ಸಿಡೆಂಟ್ ಆಗಿದೆ, ಬಲವಂತವಾಗಿ ಟಿಕೆಟ್ ತಗೊಂಡಾಗತ್ತೆ, ನೀವು ತತ್ಕಾಲಲ್ಲಿ ಸಿಕ್ಕಿರುತ್ತೆ, ಬಲವಂತವಾಗಿ ತಗತ್ತೀರ. ಕರೆಕ್ಟ್, ಜೀವನ ಭಗವಂತ ಎಲ್ಲ ಪ್ರೋಗ್ರಾಮಿಂಗ್ ಮಾಡಿರ್ತಾನೆ ಸರ್, ನೀವೇನೇ ಮಾಡಿದ್ರು ಆ ಪ್ರೋಗ್ರಾಮಿಂಗ್ ಪ್ರಕಾರನೇ ನಡೆಯೋದು. ನೋಡಿ, ನೀವೇ ಹೇಳಿದ್ರೆ ಶ್ಯಾಮ್ ನಮ್ ಯೂಟ್ಯೂಬ್ ಹ್ಯಾಕ್ ಆಗೋಯ್ತು ಅಂತ, ಅವ್ರ ಯಾರ್ದೋ ಹ್ಯಾಕ್ ಆಯ್ತು, ಅವ್ರ ಯಾರ್ದೋ ದುಡ್ಡು ಕದ್ರು, ಅವ್ರ ಯಾರ್ದೋ ಏನೋ ಮಾಡಿದ್ರು ಅಂತ. ಭಗವಂತ ಯಾರು ಹ್ಯಾಕ್ ಮಾಡಕ್ಕಾಗಲ್ಲ, ಸತ್ಯ, ಭಗವಂತ ಸಿಸ್ಟಮ್ ಯಾರು ಹ್ಯಾಕ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅವನೇ ಹ್ಯಾಕರ್, ದೊಡ್ಡ ಹ್ಯಾಕರೇ ಅವನು. ಗೊತ್ತಾಯ್ತಾ? ಸತ್ಯ. ಅದಕ್ಕೆ ನಾನು ಹೇಳೋದು, ಜೀವನ ಹೆಂಗ್ ಬರುತ್ತೆ ನಂಗೆ ತಗೊಂಡೋಗ್ರಿ, ಬಲವಂತವಾಗಿ ನಿಮ್ ಜೀವನ ನೀವು ಹಾಳು ಮಾಡ್ಕೋಬೇಡಿ. ಈಗ ನೋಡಿ ಸುರೇಶ್, ಒಂದು ವಿಷಯ ಹೇಳ್ತೀನಿ. ಮಹಾಬೋಧಿ ಸ್ಕೂಲಲ್ಲಿ ಆವಿದೆ ಅಂತ ಫೋನ್ ಮಾಡಿದ್ರು ಕ್ಲಾಸ್ ರೂಮಲ್ಲಿ. 9:00 ಪೂಜೆ ಇತ್ತು ನಮ್ಮ ರವೀಂದ್ರ ಶ್ರೀಕಂಠ ನಡೆದು. ಇವತ್ತು ಒಂದು ರೋಡ್ಗೆ ಆನಂದೂರ್ಗೆ ಎಷ್ಟೋ ವರ್ಷದಿಂದ ಆಗದಿರೋ ರೋಡ್ನ ಪಾಪ ಸ್ಯಾಂಕ್ಷನ್ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಹಾವು ಕಬೋರ್ಡ್ ಅಲ್ಲಿ ಇದೆ, ಅದು ಇಂಪಾರ್ಟೆಂಟು, ಇದು ಇಂಪಾರ್ಟೆಂಟು. ಈಗ ಹಾವು ಕಬೋರ್ಡ್ ಅಲ್ಲಿ ಕೂಡಾಕಿದ್ರೆ ಅದೆಲ್ಲೂ ಹೋಗಲ್ಲ. ನಮ್ಮ ರವೀಂದ್ರ ಶ್ರೀಕಂಠ ಅವ್ರಿಗೆ ಬೇಕಾದಷ್ಟು ಕೆಲಸಗಳಿರುತ್ತೆ. ಎಮ್ ಎಲ್ ಎ ಸಾಹೇಬ್ ಎಲ್ಲ MLAಗಳು ಅವ್ರದ್ದೇ ಆದ ಕೆಲಸ ಇರುತ್ತೆ, ನಾವು ಅನ್ಕೋಬೋದು ಸುಮ್ಮನೆ ಇಲ್ಲ, ಅವ್ರದ್ದೇ ಆದ ಕಷ್ಟಗಳಿರುತ್ತೆ. ಅವ್ರೇನ್ ಮಾಡ್ತಾರೆ ಪಾಪ, ಬಂದ್ರು ಅಲ್ಲೊಂದ್ ಕಡೆ ಗುದ್ದಿ ಪೂಜೆ ಪಂಪೋತ್ಸವ ಮಾಡಿದ್ರು, ಇಲ್ಲೊಂದು ಮಾಡ್ತಾ ಇದಾರೆ. ಆದರೆ ನಾವ್ ಇಲ್ಲಿ ಮುಗಿಸ್ಕೊಂಡು ಅಲ್ಲೋದು 2 ಕೆಲಸನು ಆಯ್ತಾ? ಕರೆಕ್ಟ್. ಅಲ್ಲೋಗಿ ಇಲ್ಲಿ ಬರೋ ಅಷ್ಟೊತ್ತಿಗೆ 1 ಗಂಟೆ ಬೇಕು, ಅಲ್ಲಿಂದ ಶ್ರೀರಾಮ್ಪುರದಲ್ಲಿ ಒಂದು ಹಾವಿದೆ ಅಂತೆ, 1 ಗಂಟೆ ಬೇಕು. ಇವ್ರ ಪಾಪ ಇವ್ರ ಕೆಲಸ ಬಿಟ್ಟು ನಮ್ಮನ್ ಕೈ ಹಾಕಾಗುತ್ತಾ? ಖಂಡಿತ ಇಲ್ಲ. ಅದಕ್ಕೆ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ತಿರೋದು. ನೀವು ಅನ್ಕೋಬಹುದಲ್ಲ ಹಾವು ಇದೆ ಅಂತ ಒದ್ದಾಡ್ತೀರಿ, ನಾವು ಹೂನರ್ ಹಾಕಕ್ಕೆ ಕಾಯ್ತು. ಇಲ್ಲ ಇಲ್ಲ, ಖಂಡಿತ ಇಲ್ಲ, ಯಾಕಂದ್ರೆ ಟೈಮ್ ಗೊತ್ತಾಗ್ತಾ ಇದೆ. ಹೇಳ್ತೀರಿ ಜನರಲ್ ಟಾಕ್ ಆಗಲಿ ನೀವು. ಕರೆಕ್ಟ್ ಸರ್. ಫಸ್ಟ್ ಇವ್ರ ಮುಗಿಸ್ದೆ, ಈಗ ಅಲ್ಲೋದೆ, ಇವ್ರಿಗೂ ಒಂದು ಖುಷಿ, ನನಗೂ ಒಂದು ಖುಷಿ, ಸಾಹೇಬ್ರಿಗೂ ಒಂದು ಹೂನರ್ ಹಾಕ್ತೀರ ಸರ್ ಅವ್ರ ಪೋಸ್ಟ್ಗೆ. ಹೌದು, ಇವ್ರದ್ದು ಒಬ್ಬರು ಹೇಳಿದ್ರು. ನೀ ಫೋನ್ ಮಾಡಿ ಎಷ್ಟು ನಿಮಿಷ ಆಯ್ತು? ನೀನು ಫೋನ್ ಮಾಡಿ ಎಷ್ಟು ನಿಮಿಷ ಆಯ್ತು? 7 ನಿಮಿಷ ಆಗಿದೆ. 10 ನಿಮಿಷ ಅನ್ಬೇಡ, 7 ನಿಮಿಷ ಆಗಿದೆ. ಇಲ್ಲೇ ರೆಕಾರ್ಡ್ ಇದೆ. ವಿಕ್ರಾಂತ್ ಟೈರ್ಸ್ ಇಂದ ಊಟಗಳಿಗೆ ಬರಕ್ಕೆ ಒಂದು 15 ನಿಮಿಷ ಬೇಡವಾ? ಎಲ್ಲಿ ಸೇರ್ಕೊಂಡಿದೆ ಅದು? ಹಾ,
ಕಾಣಿಸ್ತಾ ಇದೆಯಾ? ನಾನು ಯಶಸ್ವಿ ಚೌಟ್ರಿ ಹತ್ರ ಬಂದು ಫೋನ್ ಮಾಡ್ತೀನಿ, ಅಲ್ಲಿ ಬಂದು ಕರ್ಕೊ ಹೋಗು. ಆಯ್ತಾ? ಒಂದು ಫೋಟೋ ಹಾಕೊಂಡು ನೋಡೋದ ದರ್ಶನ್. ಆಯ್ತಾ ಅಣ್ಣ, ಅವ್ರದ್ದೇ ಕೆಲಸ ಇರುತ್ತೆ.